ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. 16ನೇ ವರ್ಷಕ್ಕೆ ಕಳ್ಳತನ, ಹಠ, ಮೊಂಡುತನ, ಹೆತ್ತವರಿಗೆ ಹೊಡೆಯೋದಕ್ಕೆ ಹೋಗುವ ದುಷ್ಟತನ, ಸೋಮಾರಿತನ, ಜೊತೆಗೆ ಅಸಾಧ್ಯ ತಲೆನೋವು, ಮರಿಗುಳಿತನ, ಇದಕ್ಕೆಲ್ಲ ಎಲ್ಲಿದೆ ಪರಿಹಾರ? ಇಲ್ಲಿದೆ ಅಂತ ಆ ತಂದೆ ತಾಯಿಗಳಿಗೆ ಭರವಸೆ ಕೊಡ್ತಾರೆ ಮಂಜುನಾಥ ಶಾಸ್ತ್ರಿ ಗುರುಜಿ. ಈ ಎಲ್ಲ ಸಮಸ್ಯೆಗಳ ಮೂಲ ತಿಳ್ಕೋಬೇಕಾದ್ರೆ ಸುಹಾಸನ ಸುಪ್ತ ಮನಸ್ಸನ್ನ ಜಾಗೃತಿಗೊಳಿಸಬೇಕು. ಅವನನ್ನ ಯೋಗ ನಿದ್ರೆಗೆ ಕಳುಹಿಸಿದ ಗುರುಜಿಯವರು ತಮ್ಮ ವಿಶೇಷವಾದ ಶಕ್ತಿಯಿಂದ ಸಮಸ್ಯೆಯ ಮೂಲ ಹುಡುಕ್ತಾ ಹೋಗ್ತಾರೆ. ಆಗ ಪ್ರಾರಂಭ ಆಗತ್ತೆ ಸುಹಾಸನ ಮನೋಯಾನ. ಕಣ್ಣನ್ನು ಮುಚ್ಚಿ ಆನಂದವಾಗಿ ಮನೆಯಲ್ಲಿ ಹೇಗೆ ಮಲ್ಕೊಳ್ತೀಯ ಹಾಗೆ ಆರಾಮಾಗಿ ಮಲ್ಕೊ. ಹೀಗೆ ನಿಧಾನವಾಗಿ ಸುಹಾಸನ ಜಾಗೃತ ಮನಸ್ಸನ್ನು ಮಲಗಿಸಿದ ಗುರುಜಿ ಅವನ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸುತ್ತಾರೆ. ಹೀಗೆ ಸಂಮೋಹನಕ್ಕೊಳಗಾದ ಸುಹಾಸನಿಗೆ ಈಗ ಈ ಜಗತ್ತಿನ ಅರಿವಿಲ್ಲ. ಗುರುಜಿಯ ಮಾತಿನ ಹೊರತಾಗಿ ಅವನಿಗೆ ಮತ್ತೇನು ಕೇಳುವುದಿಲ್ಲ. ಅಂದರೆ ಅವನ ಸುಪ್ತ ಮನಸ್ಸಿಗೆ ಸಮಸ್ಯೆಗೆ ಕಾರಣವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ತೆರೆದುಕೊಂಡ ಸತ್ಯಗಳು ಆಶ್ಚರ್ಯ ಹುಟ್ಟಿಸುವಂಥದ್ದು. ಎಲ್ಲಿದೆಯಾ ನೋಡಿ ಹೇಳ್ತಾ ಹೋಗು. ನಾನು ಸ್ಟೇಡಿಯಮಲ್ಲಿ ಇದ್ದೀನಿ. ಸ್ಟೇಡಿಯಮಲ್ಲಿ ಇದೆಯಾ? ವೆರಿ ಗುಡ್. ಏನು ಮ್ಯಾಚ್ ನಡೀತಾ ಇದೆ ಅಲ್ಲಿ? ಆಸ್ಟ್ರೇಲಿಯಾ ಇಂಡಿಯಾ ಮ್ಯಾಚ್ ನಡೀತಾ. ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾ ಮ್ಯಾಚ್. ಇಂಡಿಯಾ ಮ್ಯಾಚ್ ನಡೀತಾ ಇದೆ. ವೆರಿ ಗುಡ್. ಈಗ ನಿನ್ನ ಸುಪ್ತ ಮನಸ್ಸು ನಿಧಾನವಾಗಿ ನಿಮ್ಮ ಮನೆಯ ಕಡೆಗೆ ಹೋಗುತ್ತೆ. ಮನೆಯಲ್ಲಿ ನಮ್ಮ ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ, ಅಪ್ಪನೂ ಇದ್ದಾರೆ. ಅಪ್ಪನೂ ಇದ್ದಾರೆ. ಅಮ್ಮ ಏನು ಮಾಡ್ತಿದ್ದಾರೆ? ಅಮ್ಮ ಅಪ್ಪ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ. ಟಿ ವಿ ನೋಡ್ತಾ ಇದ್ದಾರೆ. ನಿಧಾನವಾಗಿ ನಿನ್ನ ದೇಹದ ಕಡೆಗೆ ಬಾ. ಆಂತರಿಕವಾಗಿ ಒಳಗಡೆಯಿಂದ ಸ್ಕ್ಯಾನ್ ಮಾಡ್ತಾ ನೋಡ್ತಾ ಹೋಗು. ಆತ್ಮಗಳು ಅಂದರೆ ಮನುಷ್ಯನ ಆಕಾರ, ಪ್ರಾಣಿ ಆಕಾರ, ಬಣ್ಣಗಳ ಪ್ಯಾಚಸ್, ಕಲರ್ ಕಲರ್ ಪ್ಯಾಚಸ್ ಏನಾದರೂ ಕಾಣಿಸುತ್ತಾ ನೋಡು. ಬ್ಲೂ ಕಲರ್ ಪ್ಯಾಚ್ ಕಾಣಿಸ್ತಿದೆ. ಅದು ಬಂದಾಗಿಂದ ನಿನಗೆ ಏನೇನು ತೊಂದರೆಗಳಾಗ್ತಾ ಇದೆ ನೋಡು. ತಲೆನೋವು ಬರ್ತಿದೆ, ಹಿಂಸೆ ಆಗ್ತಿದೆ. ಯಾವ ರೀತಿ ಹಿಂಸೆ ಆಗುತ್ತೆ? ಒಂಥರ ಮೈ ಕೈಯೆಲ್ಲ ನೋವು ಬರುತ್ತೆ. ಮೈ ಕೈಯೆಲ್ಲ ನೋವು ಬರುತ್ತೆ. ಒಂಥರ ಭಾರ ಅನಿಸುತ್ತೆ. ಓದೋದ್ರಲ್ಲಿ ಒಂದು ಕಡೆ ಓದಕ್ಕೆ ಬಿಡಲ್ಲ. ಒಂದು ಕಡೆ ಕುತ್ಕೊಂಡು ಓದ್ಲಿಕ್ಕೆ ಬಿಡಲ್ಲ. ನೀನು ರಿಲ್ಯಾಕ್ಸ್ ಮಾಡು. ಇಲ್ಲಿ ಸುಹಾಸನಿಗೆ ಪುನರ್ಜನ್ಮ ಸಂಬಂಧಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈತನ ದೇಹದೊಳಗೆ ಒಂದು ಆತ್ಮ ಸೇರಿಕೊಂಡು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇತ್ತು. ಆ ಆತ್ಮ ಯಾವುದು, ಯಾಕೆ ಬಂತು, ಅದರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಈ ಪ್ರಶ್ನೆಗಳನ್ನು ಗುರುಜಿಯವರು ನೇರವಾಗಿ ಆ ಆತ್ಮದ ಜೊತೆಗೆ ಸಂಪರ್ಕ ಬೆಳೆಸಿ ಉತ್ತರವನ್ನು ಪಡ್ಕೋತಾರೆ. ಸುಹಾಸನ ದೇಹದಲ್ಲಿದ್ದ ಆತ್ಮ ಮಾತಾಡುವಾಗ ಅವನ ಮಾತಿನ ಧಾಟಿ ಸಂಪೂರ್ಣವಾಗಿ ಬದಲಾಗಿದ್ದು ಆಶ್ಚರ್ಯ ಮತ್ತು ವಿಶೇಷ. ಯಾರಿದು? ನಮ್ಮ ದೇಹದಲ್ಲಿ ಇರೋ ಅಂಶ. ಏನು ನಿನ್ನ ಹೆಸರು? ನನ್ನ ಹೆಸರು ಮೋಹನ್. ಮೋಹನ್? ಹಾಂ. ಓಕೆ. ಏನಾಗಬೇಕು ನೀನು ಸುಹಾಸಿಗೆ? ಅವನು ಯಾರು ನನಗೆ ಗೊತ್ತಿಲ್ಲ, ನಾನು ಯಾರು ಅವನಿಗೆ ಗೊತ್ತಿಲ್ಲ. ಎಷ್ಟು ವರ್ಷ ಆಯಿತು ನೀನು ಬಂದು? ನಾನು ಒಂದು 5 ವರ್ಷ ಆಯಿತು. 5 ವರ್ಷ ಆಯಿತು. ಹಾಂ. ಓಕೆ. ಏನೇನು ವ್ಯತ್ಯಾಸ ಆಗಿದೆ ನೀನು ಬಂದ ಮೇಲೆ ಇದನಲ್ಲಿ? ಒಂದು ಓದ್ಸಲ್ಲ ನಾನು. ಓದ್ಸಲ್ಲ? ನನಗೆ ಇಷ್ಟ ಬಂದಂಗೆ ನಾನು ಮಾಡಬೇಕು. ಏನೇನು ಮಾಡ್ತೀಯ ನೀನು ಇಷ್ಟ ಬಂದ ಹಾಗೆ? ನಾನು ಇಷ್ಟ ಬಂದಾಗ ನಾನು ಕೋಪ ಮಾಡ್ಕೊತೀನಿ. ಅವನಿಗೆ ಕಳ್ಳತನದ ಅಭ್ಯಾಸ ಇದೆ, ದುಡ್ಡು ಕದೀತಾನೆ ಅಂತ ಅಮ್ಮ ಹೇಳಿದ್ರಲ್ವಾ? ಹೌದು. ಯಾರದು ಮಾಡಿಸ್ತಾ ಇರೋದು? ನಂಗೆ ಇಷ್ಟ ಬಂದಿದ್ದೆ. ಅದು ನಿನಗೆ ಇಷ್ಟನಾ? ಹಾಂ, ನಂಗೆ ಇಷ್ಟ ಅದು. ಓಕೆ. ಎಲ್ಲೆಲ್ಲಿ ಕದಿಸಿದೀಯಾ ದುಡ್ಡನ್ನು? ಅವರಪ್ಪನ ಜೋಬಾಯ್ ಕದಿಸಿದ್ದೀನಿ. ಹ್ಞೂ. ಮತ್ತು ಅವ್ರ ಅಜ್ಜಿ ದೋಪದಲ್ಲೂ ಕೊಡ್ಸಿದ್ದೀನಿ. ಏನು ಮಾಡ್ತೀಯ ಆ ದುಡ್ಡನ್ನು ತೊಗೊಂಡು? ಆ ದುಡ್ಡನ್ನು ತೊಗೊಂಡು ನಾನು ಫೋನ್ ಡೀಲು, ಫೋನ್ ಮಾರೋದು ಅದನ್ನೆಲ್ಲ ಮಾಡಿಸ್ತೀನಿ. ಓಹ್, ಎಲ್ಲ ನಿಂದೇ ಕೆಲಸನ ಇದು? ಹಾಂ, ನಾನೇ ಮಾಡಿಸ್ತೀನಿ. ಸುಹಾಸಕ್ಕೆ ಗೊತ್ತಿಲ್ಲ ಇದೆಲ್ಲ? ಗೊತ್ತಿಲ್ಲ ಅವನಿಗೆ. ಓಹೋ. ಈಗ ಓದೋದ್ರಲ್ಲಿ ಅವನಿಗೆ ತೊಂದರೆ ಆಗ್ತಿದೆಯಲ್ಲ? ಹಾಂ. ಅದು ಯಾರಿಂದ? ಅದು ನಾನೇ ಮಾಡೋದು, ನಾನು ಓದಕ್ಕೆ ಬಿಡಲ್ಲ ಅವನಿಗೆ. ನೀನು ಎಷ್ಟನೇ ವಯಸ್ಸಲ್ಲಿ ನೀನು ತೀರ್ಕೊಂಡಿದ್ದು? ನಾನು 10ನೇ ವಯಸ್ಸಲ್ಲಿ ನಾನು ತೀರ್ಕೊಂಡಿದ್ದು.
ಈ ದೇಹಕ್ಕೆ ಬಂದು 5 ವರ್ಷ ಆಯ್ತು ಅಮ್ಮನ ಮೇಲೆ ಕೋಪ ಯಾಕೆ ನಮ್ಮ ಕೋಪ ಬರುತ್ತಲ್ಲ ಅದನ್ನ ಅವನ ಕೈ ಕೊಡ್ತೀನಿ ಅವನ ಗಾವನಿಂದ ಜಗಳ ಆಡಿಸ್ತೀನಿ ಓಕೆ ನಿಮ್ಮ ಊರು ಯಾವುದು ನಮ್ಮ ಊರು ಅಸ್ಸರ್ ನೀನು ಸತ್ತಿದ್ದೆಲ್ಲಿ ಬೆಂಗಳೂರು ಕಡೆ ಹೇಗೆ ನಾನು ಕಾರಲ್ಲಿ ಹೋಗ್ತಿದ್ದೆ ಅವನ ಯಾರೋ ಲಾರಿಯನ್ ಮೆಂಬರ್ ಕೊದ್ಬಿಟ್ಟ ನಾನು ಸತ್ತೋಗ್ಬಿಟ್ಟೆ ಒಬ್ಬ ಸಾಮಾನ್ಯ ಹುಡುಗನಾಗಿದ್ದ ಸುಹಾಸನಲ್ಲಿ ಇಷ್ಟೊಂದು ಬದಲಾವಣೆ ಬರುವುದಕ್ಕೆ ಕಾರಣ ಮೋಹನನ ಆತ್ಮ ಅಪಘಾತವೊಂದರಲ್ಲಿ ತೀರ್ಕೊಂಡಿದ್ದ ಮೋಹನನ್ನು ಪಾಲಕ ಯಾವುದೋ ಒಂದು ಘಳಿಗೆಯಲ್ಲಿ ಆಕಸ್ಮಿಕವಾಗಿ ಸೇರ್ಕೊಂಡಿದ್ದು ಈ ಸುಹಾಸನ ದೇಹವನ್ನು ಆ ಅತೃಪ್ತ ಆತ್ಮ ತನ್ನ ಆಸೆಗಳನ್ನು ಉದ್ದೇಶಗಳನ್ನು ಸುಹಾಸನ ಮೂಲಕ ತೀರಿಸಿಕೊಳ್ತಾ ಇತ್ತು ಸುಹಾಸನ ಮೂಲ ಮನಸ್ಥಿತಿಯನ್ನೇ ಬುಡಮೇಲು ಮಾಡಿ ಅಲ್ಲಿ ತನ್ನ ಆಧಿಪತ್ಯ ಸ್ಥಾಪನೆ ಮಾಡಿಕೊಂಡಿತ್ತು ಆದರೆ ಹೊರಗಿನ ಜನಗಳಿಗೆ ಈ ಆತ್ಮ ಮಾಡೋ ಕೆಟ್ಟ ಕೆಲಸಗಳನ್ನು ಸುಹಾಸನೆ ಮಾಡುತ್ತಿದ್ದಾನೆ ಅನ್ನಿಸ್ತಾ ಇತ್ತು ಈಗ ಉಳಿದಿರೋದು ಇದಕ್ಕೆ ಪರಿಹಾರ ಹೇಗೆ ಅನ್ನೋ ಪ್ರಶ್ನೆ ಮೋಹನನ ಆತ್ಮ ಸುಹಾಸನ ದೇಹವನ್ನು ಬಿಟ್ಟು ಹೋಗುತ್ತಾ ಹೋಗೋದಕ್ಕೆ ಒಪ್ಕೊಳ್ಳುತ್ತಾ ಎಲ್ಲಿ ಪೆಟ್ಟು ಬಿದ್ದಿತ್ತು ನಿಮಗೆ ಆಕ್ಸಿಡೆಂಟ್ ಅಲ್ಲಿ ನನಗೆ ತಲೆಗೆ ಪೆಟ್ಟು ಬಿತ್ತು ಆ ನೋವು ಈಗಲೂ ಇದೆಯಾ ನಿನಗೆ ನನಗೆ ಬರ್ತಿದ್ರು ನಾನು ಅವನು ಕೊಡ್ತೀನಿ ಅಂದ್ರೆ ಈಗ ಈತನಿಗೆ ತಲೆನೋವು ಬರೋದು ನಿನ್ನಿಂದಾನೆ ನನ್ನಿಂದಾನೆ ನಾನೇ ಕೊಡ್ತೀನಿ ಓಕೆ